மெடுலா உபலாங்கட்டா சித்தா ಇದರ ಒಳಗಡೆ ನೀವು ಏನನ್ನ ರೆಕಾರ್ಡ್ ಮಾಡ್ತೀರಾ ಆ ರೆಕಾರ್ಡ್ಗಳು ಮಾಡಿದ್ದನ್ನೇ ಪದೇ 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 ಮಾಡ್ತಾ ಇದ್ದಾಗ ಅದು ನಿಮ್ಮ ರೈಟ್ ಬ್ರೈನ್ ಮೆದುಳಾ ಉಬಲಾಂಗಟ್ಟ ಚಿತ್ತ ಒಳಗಡೆ ರೆಕಾರ್ಡ್ ಆಗುತ್ತೆ ಇದು ಯಾವತ್ತು ರೆಕಾರ್ಡ್ ಆಗಬಹುದು ಎಷ್ಟು ಗಂಟೆಯಲ್ಲಿ ರೆಕಾರ್ಡ್ ಆಗಬಹುದು ಎಷ್ಟು ದಿನದಲ್ಲಿ ರೆಕಾರ್ಡ್ ಆಗಬಹುದು ಎಷ್ಟು ತಿಂಗಳಲ್ಲಿ ರೆಕಾರ್ಡ್ ಆಗಬಹುದು ಹಾಗೆ ಅಂತ ಅನ್ನೋದು ನೀವು ಯಾವ ಲೆವೆಲ್ ಅಲ್ಲಿ ನಿಮ್ಮ ಮನಸ್ಸನ್ನ ಅದರೊಳಗಡೆ ಹಾಕ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಭಕ್ತ ಕುಂಬಾರ ಭಗವಂತನನ್ನ ನೆನೆಸಿಕೊಂಡು ಜೈ ಜೈ ವಿಠಲ ಪಾಂಡುರಂಗ ಪಾಂಡುರಂಗ ವಿಠಲ ಜೈ ಜೈ ಪಾಂಡುರಂಗ ಹಾಗೆ ಅಂತ ಹಾಡು ಹೇಳಿಕೊಂಡು ಕುಳಿತಾ ಇದ್ದ ತನ್ನ ಮೂರು ನಾಲ್ಕು ವಯಸ್ಸು ಮಗು ನಿದ್ದೆ ಮಾಡ್ತಾ ಇದ್ದಿದ್ದ ಇವನ ಹಾಡನ್ನ ಕೇಳಿ ಅಂಬೆಗಾಲಿಟ್ಟುಕೊಂಡು ನಡ್ಕೊಂಡು ಬಂದು ಅಪ್ಪನ ಕಾಲನ್ನು ಹಿಡಿದಾಗ ತನ್ನ ಕಾಲನ್ನ ಮಗು ಹಿಡಿಯತ್ತೆ ಅಂತ ಅನ್ನೋದು ಗೊತ್ತಿಲ್ಲದೆ ಭಗವಂತ ಮೇಲಿದ್ದ ಪ್ರೇಮೆ ಪ್ರೀತಿ ಎಷ್ಟು ಮನಸ್ಸವನಿಗೆ ಭಗವಂತನ ಮೇಲೆ ಐಕ್ಯ ಆಯಿತು ಅಂತಂದರೆ ತನ್ನ ಮಗು ತನ್ನ ಕಾಲನ್ನು ಹಿಡ್ಕೊಂಡಿದೆ ತಾನು ಅಮುಕಿದ್ರೆ ಮಗು ಸತ್ತೋಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲದೇನೆ ಮಗುವನ ಕೊಚ್ಚೆ ಒಳಗಡೆ ಹಾಕಿ ಜೇಡಿ ಮಣ್ಣಲ್ಲಿ ಅದನ್ನು ಕಿಚಕಿ ಸಾಯಂಗೆ ಮಾಡಬಿಟ್ಟ ಕತೆ ಆಮೇಲೆ ಬೇರೆ ನಿಮ್ಮ ವ್ಯಾಕುಲತೆ ನೀವು ಹಾಕ್ಕೊಂಡಿರುವ ಸಂಕಲ್ಪ ಯಾವ ಲೆವೆಲ್ಗೆ ನೀವು ಅದರ ಒಳಗಡೆ ನಿಮ್ಮ ಮನಸ್ಸನ್ನು ಹಾಕಿದ್ದೀರಿ ಅಂತ ಅನ್ನೋದರ ಮೇಲೆ ನಿಮ್ಮ ಸಕ್ಸಸ್ ನಿರ್ಣಯ ಆಗುತ್ತೆ ಎಷ್ಟು ಬೇಗ ಅದು ರೆಕಾರ್ಡ್ ಆಗುತ್ತೆ ಅಂತ ಅನ್ನೋದೆಲ್ಲ ಇದಕ್ಕೆ ಸಂಬಂಧಪಟ್ಟಿದೆ ಆದರೆ ಮನಸ್ಸಲ್ಲಿ ಸಬ್ ಕಾನ್ಷಿಯಸ್ ಅಲ್ಲಿ ನೀವು ಯಾವ ಒಂದನ್ನು ಹಾಕೋತೀರಾ ಖಂಡಿತ 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 400-500% ನಡೆದೇ ನಡೆಯುತ್ತೆ ಇದು ಸತ್ಯ ಇದು ಸಾಧ್ಯ ಕ್ರಿಯೇಟಿವ್ ವಿಶುವಲೈಸೇಷನ್ನ ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಕಣ್ಣನ್ನು ಮುಚ್ಚಿ ನಮ್ಮ ಮನೆಯಲ್ಲಿರುವ ಮೆಂಬರನ್ನೆಲ್ಲ ಕಣ್ಣು ಮುಂದೆ ತಂದು ನೋಡಬೇಕು ಫಸ್ಟ್ ಯಜಮಾನರನ್ನ ಮಕ್ಕಳನ್ನ ನಿಮ್ಮನೆ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನದಲ್ಲಿರುವ ದೇವರನ್ನ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ತರಬೇಕು ವಿಜುವಲೈಸ್ ಮಾಡಬೇಕು ಇದು ನಿಮಗೆ ಬಂದಿಲ್ಲ ಹಾಗೆ ಅಂತಂದರೆ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲ ನಾನು ಹೇಳಿಕೊಟ್ಟ ಆ ಬೆಳಕನ್ನು ನೋಡುವ ವಿದ್ಯೆ ಅದನ್ನು ನೀವು ಪದೇ 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 ಅಭ್ಯಾಸ ಮಾಡಿದ್ರೆ ಕ್ರಿಯೇಟಿವ್ ವಿಜುವಲೈಸೇಷನ್ ಟೆಕ್ನಿಕ್ಕು ನಿಮ್ಮ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಟ್ರಿಗರ್ ಆಗುತ್ತೆ ಇಲ್ಲಾಂದರೆ ಟ್ರಿಗರ್ ಆಗಲ್ಲ ಏಕಾಗ್ರತೆ ಇದ್ದರೆ ಮಾತ್ರ ವಿಜುವಲೈಸೇಷನ್ ಮಾಡೋಕ್ಕೆ ಸಾಧ್ಯ ಈಗ ನೀವು ಯಾವುದೋ ಒಂದು ಪಿಕ್ಚರಿಗೆ ಹೋಗ್ಬಿಟ್ಟು ಬರ್ತೀರಾ ರಾಮ ಕೃಷ್ಣ ಗೋವಿಂದ ಒಂದು ಪಿಕ್ಚರು ನಿಮ್ಮ ಪಕ್ಕದ ಮನೆಯವರು ಕೇಳ್ತಾರೆ ಏನ್ರಿ ನಿನ್ನೆ ರಾತ್ರಿ ಎಲ್ಲರಿ ಹೋಗಿದ್ರಿ ಪಿಕ್ಚರಿಗೆ ಹೋಗಿದ್ದೀರಿ ಏನ್ರಿ ಪಿಕ್ಚರು ಏನು ರಾಮಕೃಷ್ಣ ಪಿಕ್ಚರು ಏನ್ರಿ ಕತೆ ಅದು ನಿಜವಾಗಲೂ ನಡೆದಂಗೆ ನೀವು ಅವರಿಗೆ ಹೇಳ್ತೀರಾ ನೀವು ಕತೆ ಹೇಳಬೇಕಾದ್ರೆ ಪಿಕ್ಚರ್ ದೃಶ್ಯಗಳೆಲ್ಲ ಕಣ್ಣು ಮುಂದೆ ಬರುತ್ತೆ ಪಿಕ್ಚರ್ನ ನೋಡಿ ಎಷ್ಟೋ ಗಂಟೆ ಆಯಿತು ಆದರೆ ಬರುತ್ತೆ ಅದು ಎಲ್ಲೂ ಪಿಕ್ನಿಕ್ ಹೋಗಿರ್ತೀರಾ ಸಬ್ ಕಾನ್ಷಿಯಸ್ ಅಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಅದನ್ನು ಪುನಃ ತರಿಸೋಕ್ಕೆ ಸಾಧ್ಯ ಇದನ್ನು ನೀವು ಸಿಂಪಲ್ ಆಗಿ ಕಲಿಬೇಕು ಅಂತಂದರೆ ಚಿಕ್ಕ ಚಿಕ್ಕ ಟೆಕ್ನಿಕ್ಗಳಿದೆ ಅದನ್ನು ಅಪ್ಲೈ ಮಾಡ್ಕೋಬೇಕು ನೀವು